ಆಗಲ್ಲ ಕಣೋ, ಕಷ್ಟ ಆಗತ್ತೆ. ಎಲ್ಲಿ ಹೋಗ್ಲಿ ನಾನು? ನನ್ ಕೇಳ್ಬೇಡ ಅದನ್ನ. ಅಮ್ಮ ಪ್ಲೀಸ್, ಕಷ್ಟ ಆಗೋಗಿದೆ, ಕೆಲಸ ಹುಡುಕ್ತಾ ಇದ್ದೀನಿ, ಸಿಗಕ್ಕೆ ಇನ್ನೊಂದು 3-4 ತಿಂಗಳಾದ್ರೂ ಬೇಕು. ಇದ್ಬಿಡು ಅಲ್ಲೇ ಅದುವರೆಗೂ. ಖರ್ಚಿಗೆ ಕಾಸಿಲ್ಲ, ಇನ್ನು ನರ್ಸಿಂಗ್ ಹೋಮ್ ಖರ್ಚು, ಬಾಣಂತನ ಶುರುವಾಗತ್ತೆ. ಉಳಿಸಿದ್ರಲ್ಲೇ ಖರ್ಚು ಮಾಡು. ಎಲ್ಲಿ ಉಳಿಸೋದು, ಎಲ್ಲ ಮನೆಗೆ ಹಾಕಿದ್ದೀನಿ. ಅಷ್ಟು ದೊಡ್ಡ ಮನೆ ಕಟ್ಬಾರ್ದಾಗಿತ್ತು. ಈಗ ಕಟ್ಟಾಯ್ತಲ್ಲ. ಮನೆ ಬಾಡಿಗೆ ಕೊಡ್ತೀನಿ ಅಂದಿದ್ಯಂತೆ? ಹ್ಞೂ, ಸಾಲದ ಇನ್ಸ್ಟಾಲ್ಮೆಂಟ್ ಕಟ್ಟಬೇಕು, ಅದಕ್ಕೆ ಬರೋ ಬಾಡಿಗೆ ಆಗತ್ತೆ. ಒಂದು ಸಣ್ಣ ಮನೆ ಮಾಡ್ಕೊ, ದುಡ್ಡು ಕಾಸಿನ ತೊಂದರೆ ಬಂದರೆ ನನ್ನ ಕೇಳು, ನನ್ನ ಕೈಲಾದ್ದು ನಾ ಕೊಡ್ತೀನಿ. ಅಷ್ಟ್ರ ಮೇಲೆ ಬಂದರೆ ಫೈನಾನ್ಸ್ ಕಾರ್ಪೊರೇಷನ್ ಸಾಲ, ಅದು ನನಗೆ ಬಿಡು, ನಾನು ತೀರಿಸ್ಕೋತೀನಿ. ಹಠಾನಿಂದು? ಹೌದು ಹಠಾನೆ. ಇಷ್ಟೊಳ್ಳೆ ಮನೆ ಇದೆ, ಬಿಟ್ಟು ಹೋದವನು ನೀನು. ಆಗ ಬುದ್ಧಿ ಇರಲಿಲ್ಲ. ಅಲ್ಲ, ಆಗ ಹೊರಗಡೆ ಸುಖ ಜಾಸ್ತಿ ಇತ್ತು, ಇಲ್ಲಿ ಕಷ್ಟ ಇತ್ತು. ಆಯಿತು, ಈಗ ಬುದ್ಧಿ ಬಂದಿದೆ. ಇಲ್ಲಿ ನೋಡು, ನೀನು ಯಾಕೆ ಇಲ್ಲಿ ಬಂದಿರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ನನ್ನ ಮಗ, ಹೆತ್ತು ಹೊತ್ತು ಸಾಕಿದ್ದೀನಿ ನಿನ್ನ. ಇಲ್ಲಿದ್ದರೆ ನಿನ್ನ ಪೂರ್ತಿ ಜವಾಬ್ದಾರಿ ನಾನು ಹೊರ್ತೀನಿ. ದುಡ್ಡು ಕಾಸಿನ ಯೋಚನೆ ಮಾಡೋ ಅವಶ್ಯಕತೆ ಇರೋಲ್ಲ. ನನ್ನ ಸಂಬಳ ಕೈಯಲ್ಲಿ ಕಾಸು ಸಾಕಾಗದಿರೋವಾಗ ಶ್ರುತಿ ಅಮ್ಮ ಇದ್ದಾರೆ, ಅವರು ನಿನ್ನ ಸಹಾಯಕ್ಕೆ ಬರ್ತಾರೆ. ಅಲ್ಲಿಗೆ ನಿನ್ನ ಹೆಂಡತಿ, ನಿನ್ನ ಮಗು ಪೂರ್ತಿ ಜವಾಬ್ದಾರಿ ನನ್ನ ಹೆಗಲ ಮೇಲೆ ಅಲ್ವಾ? ಇನ್ನು ಮಗು, ಅದನ್ನು ನೋಡ್ಕೊಳ್ಳೋಕ್ಕೆ ಜನ ಹುಡುಕೋ ಅವಶ್ಯಕತೆ ಇಲ್ಲ. ಇದೀವಲ್ಲ ನಾವು 3 ಜನ ಬಿಟ್ಟಿ ಚಾಕ್ರಿಗೆ. ಇವತ್ತು ಕೆಲಸವಿಲ್ಲ, ಈ ಮಾತಾಡ್ತಿದ್ಯಾ? ನಾನು ಒಳ್ಳೆ ಕೆಲಸದಲ್ಲೇ ಇದ್ದು ಕೈ ತುಂಬ ಸಂಬಳ ಬರ್ತಿದ್ದು ಚೆನ್ನಾಗಿ ಇದ್ದಿದ್ರೆ ಈ ಮಾತು ಬರ್ತಿತ್ತಾ? ಇಲ್ಲ ಕಣೋ ಮುದ್ದಿನ ಮಗನೆ, ಆಗ ಅಂತಿದ್ವಿ ಅವನಿಗೇನು ಕಮ್ಮಿ, ಕೈಗೊಬ್ರು ಕಾಲ್ಗೊಬ್ರು ಆಳಿಟ್ಕೋಬೋದು, ಆದರೆ ನಮ್ಮನೆ ಮಗು ನಾವು ನೋಡ್ಕೊಂಡ್ರೇ ಚೆಂದ, ದುಂಬಾಲ್ ಬಿದ್ದು ಸೇವೆ ಮಾಡ್ತಿದ್ವಿ. ಬುದ್ಧಿ ನೋಡು, ಚೆನ್ನಾಗಿದ್ದಾಗ ಸಂಭ್ರಮದಲ್ಲಿದ್ದಾಗ ನೀನು ನಮ್ಮನ್ನು ನನ್ನೋರು ಅಂತ ಗುರುತಿಸ್ಕೊಂಡಿದ್ರೆ ಇವತ್ತು ಗುರುತಿಸ್ಕೊಳ್ಳೋಕ್ಕೆ ಹೆಮ್ಮೆ ಅನಿಸಿರೋದು. ಎಲ್ಲಿ ಸುಖದಲ್ಲಿ ನೆನಪಿಲ್ಲ? ಗೊತ್ತಾಗಲಿಲ್ಲ ಅವತ್ತು. ಬಿಡು, ಮುಗಿದ ಕತೆ. ಆದರೆ ಕಲಿಸ್ತೆ ಪಾಠನ, ಅಮ್ಮ ನೀನು, ಮಗ ನಾನು, ನೀನು ಏನೇ ಮಾಡಿದ್ರೂ ಅದು ನಿನ್ನ ಕರ್ತವ್ಯ ಅಂತ. ಅಮ್ಮನ ನೀನು ಅಡುಗೆಯವಳು ಅಂತ ಕರೀಲಿಲ್ಲ ಗೃಹಪ್ರವೇಶಕ್ಕೆ. ಪ್ರೀತಿ ಪ್ರೇಮಗಳಿಗೆ ಬೆಲೆ ಇಲ್ಲ. ಅಮ್ಮ ಅಜ್ಜಿನೂ ವ್ಯವಹಾರ ಅಂತ ತೋರಿಸ್ಕೊಟ್ಟವನೇ ನೀನು. ತಪ್ಪಾಯ್ತು ಅಂತಂದಲ್ಲ. ನಾನು ತಪ್ಪು ಮಾಡಬಾರ್ದು ಅಲ್ವಾ? ನೀನು ಹೇಗೋ ಶ್ರುತಿನೂ ಹಾಗೆ. ನಿನಗೆ ಮದುವೆ ಆಗಿದೆ, ಹೆಂಡತಿ ಇದ್ದಾಳೆ, ಮುಂದೆ ಮಗು, ಬದುಕಕ್ಕೆ ಒಂದು ಗುರಿ ಇದೆ, ಸ್ಪಂದಿಸೋಕ್ಕೆ ಸುತ್ತ ನೀನು ಗಂಟ್ಕೊಂಡ ಜೀವಗಳಿವೆ. ಆದರೆ ಶ್ರುತಿ ಪರಿಸ್ಥಿತಿ ಹಾಗಲ್ಲ. ಮುಂದೆ ಮದುವೆ ಆಗ್ಬೋದು, ಆಗದೇನೆ ಇರ್ಬೋದು. ಒಂಟಿ ಪಾಪ ನೀನು, ಅವಶ್ಯಕತೆ ಇದ್ದಾಗ ಹುಡುಕ್ತವನು, ಅವಳು ನನ್ನ ಅವಶ್ಯಕತೆಗೆ ಸ್ಪಂದಿಸ್ತವಳು. ನಾನು ಎಲ್ಲಿಗೆ ಬಂದಿದ್ರೆ ಅವಳಿಗೇನು ತೊಂದರೆ? ನಿಮ್ಮಿಬ್ಬರ ಸೇವೆ ಅವಳು ಯಾಕೆ ಮಾಡಬೇಕು ಹೇಳು? ಅಲ್ಲದೆ ನಿನಗಿರೋದು ಹಣಕಾಸಿನ ಅವಶ್ಯಕತೆ ಮಾತ್ರ, ಅವಳಿಗೆ ಭಾವನಾತ್ಮಕ, ಅವಳಿಗೆ ನಾನು ಸಂಪೂರ್ಣವಾಗಿ ಬೇಕು. ಅದೇ ನೀನು ಇಲ್ಲಿ ಬರೋದು ಬೇಡ. ಮಗ ನೀನು, ತಾಯಿ ನಾನು, ಹಣಕಾಸಿನ ತೊಂದರೆ ಇದ್ರೆ ಕೇಳು, ಕೊಡ್ತೀನಿ. ಮಗ ನಾನು, ನನ್ನೊಂದು ದೂರ ಮಾಡಿ ಅವಳು ನಂಬ್ಕೋತೀನಿ ಅಂತೀಯಾ? ಮಗ ನೀನು, ಇಲ್ಲ ಅಂತ ಯಾರಂದವರು? ತಾಯಿಯಾಗಿ ಯಾವತ್ತಿದ್ರೂ ಮಗನ ಒಳಿತನೇ ಆಶಿಸ್ಬೇಕು. ಹಾಗಂತ ಮಗಳ ಅವಶ್ಯಕತೆಗೆ ಸ್ಪಂದಿಸ್ದೆ ಅವಳಿಗೆ ಕೆಡಕ್ ಮಾಡ್ಲ. ಬುದ್ಧಿವಂತ ನೀನು, ಬದುಕೋತೀಯ, ಅದಕ್ಕೆ ವ್ಯವಹಾರ ಕಮ್ಮಿ, ಕನಸು ಜಾಸ್ತಿ, ಜೊತೆ ಬೇಕು. ಅವಳಿಗೆ ನಾನು ಬೇಕು. ಇನ್ಕಮ್ ಟ್ಯಾಕ್ಸ್ನವ್ರು ಬಂದು ಕೂತ್ಕೋತಾರೆ, ಎಲ್ಲಿಂದ ಬಂತು ಅಂತಾರೆ. ದುಡ್ದಿದ್ದೀರಿ, ಟ್ಯಾಕ್ಸ್ ಕಟ್ಟಬೇಕಲ್ವಾ? ಪಾರ್ಟಿಲ್ ಕೇಳ್ತಾರೆ, ಫಂಡ್ ಕಲೆಕ್ಟ್ ಮಾಡಿ ನೀನೇ ತಿಂದಿದ್ಯಾ, ಅದಕ್ಕೆ ನಿನ್ನ ಕಾರ್ಪೊರೇಟರ್ ಮಾಡಿ ಕೂಡಿಸಿದ್ದು ಅಂತ. ಕೊಡಬೇಡಿ ಇನ್ಫಾರ್ಮೇಶನ್. ಹೇಳ್ರಿ ಶ್ರೀನಿವಾಸಯ್ಯ ಅವ್ರಿಗೆ, ಅದು ಕಾನೂನು ಮಾಹಿತಿ ಹಕ್ಕು, ಕೊಡದಲ್ಲ ಇದ್ರೆ ಕೋರ್ಟ್ ಹೋಗ್ತಾರೆ. ಗೋವಿಂದ ಮೂರ್ತಿ, ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ಕೊಡೋದು ಬಿಡೋದು ಅವ್ರ ಕೈಲಿಲ್ಲ. ಸಿಕ್ಕಾಕ್ಸ್ತಿದ್ದೀರಿ ನೀವು ನನ್ನನ್ನು, ಬಿಡೋಲ್ಲ.
ನಾನ ಸಿಕ್ಕಾಕ್ಸ್ತಾ ಇರೋದು ಶುರು ಮಾಡಿದ್ ನೀವೇ. ಶಿವಶಂಕರ್ ರೆಡ್ಡಿ ಅವ್ರ ಹತ್ರ ಜಗಳ ಆಡ್ಕೊಂಡ್ರಿ, ಇಲ್ಲಿ ಬಂದು ನನ್ನ ದಬಾಯಿಸಿದ್ರಿ, ಬೇರೆ ದಾರಿ ಇರಲಿಲ್ಲ. ನೀವು ಗುದ್ದಾಡ್ಕೊಂಡಿದ್ದು ಅದರಿಂದ ಪ್ರಾಬ್ಲಮ್. ನಾನು ಬಂದು ಏನ್ ಹೇಳಿದೆ ನಿಮ್ಗೆ? ಶಿವಶಂಕರ್ ರೆಡ್ಡಿ ಅವ್ರ ಬಿಲ್ಡಿಂಗ್ ನ ಇನ್ಸ್ಪೆಕ್ಟ್ ಮಾಡಿ ಅಂತ. ನನ್ನ ಬಿಲ್ಡಿಂಗ್ ಯಾಕೆ ಮಾಡಿದ್ರೆ? ಅವ್ರು ಸುಮ್ಮನೆ ಇರ್ಬೇಕಲ್ವಾ, ಅವನನ್ನ ತಗಲಾಕಿ ಅಂತದ್ದು. ಅವರು ನಿಮ್ಮನ್ನ ತಗಲಾಕಿ ಅಂದ್ರು, ಇಬ್ಬರಿಂದ ಲಾಭ ಮಾಡ್ಕೊಂಡ್ರೆ ನಿಮ್ಗೂ ಆಗಿದೆಯಲ್ಲ ಲಾಭ. ಆಯ್ತು, ನೀವು ಇನ್ಫಾರ್ಮೇಶನ್ ಕೊಡ್ತೀರಿ, ಬೇರೆ ದಾರಿ ಇಲ್ಲ. ಬಿಲ್ಡಿಂಗ್ ಕಾನೂನು ಪ್ರಕಾರ ಇಲ್ಲ, ಒಡಿಸಿ ಅಂತ ಆಗುತ್ತೆ. ಒಡಿಸ್ತೀರಾ? ಫೈನು ಪೆನಾಲ್ಟಿ ಏನೋ ಒಂದು ಕಟ್ಟಿ ರೆಗ್ಯುಲರೈಸ್ ಮಾಡ್ಕೊಳ್ಳಿ. ಇನ್ಕಮ್ ಟ್ಯಾಕ್ಸ್ನವ್ರು ಬಂದು ಕೂತ್ಕೋತಾರೆ, ಎಲ್ಲಿಂದ ಬಂತು ಅಂತಾರೆ. ದುಡ್ದಿದ್ದೀರಿ, ಟ್ಯಾಕ್ಸ್ ಕಟ್ಬೇಕಲ್ವಾ? ಪಾರ್ಟಿಲಿ ಕೇಳ್ತಾರೆ, ಫಂಡ್ ಕಲೆಕ್ಟ್ ಮಾಡಿ ನೀನೇ ತಿಂದಿದ್ಯಾ, ಅದಕ್ಕೆ ನಿನ್ನ ಕಾರ್ಪೊರೇಟರ್ ಮಾಡಿ ಕೂಡಿಸಿದ್ದು ಅಂತ. ಈಗ ಆಗಿದ್ದಾಗ ಹೋಗಿದೆ. ನೀವು ಇನ್ಸ್ಪೆಕ್ಷನ್ ಮಾಡಿ ಅಂದ್ರಿ, ರೆಡ್ಡಿ ಅವರು ಬಂದರು, ನಂದು ಮಾತ್ರ ಯಾಕೆ, ಅವ್ರದ್ದು ಆಗಲಿ ಅಂದರು. ನಾನು ಸರ್ಕಾರದ ದೊಡ್ಡ ಹುದ್ದೆಯಲ್ಲಿರೋನು, ನೀವು ರಾಜಕಾರಣಿಗಳು, ನಿಮ್ಮನ್ನು ಬಿಡೋಕ್ಕಾಗೋಲ್ಲ. ಸಮಾಜದ ದೊಡ್ಡ ಹುದ್ದೆಯಲ್ಲಿದ್ದೀನಿ, ಅವ್ರನ್ನೂ ಬಿಡೋಕ್ಕಾಗೋಲ್ಲ. ದುಡ್ಡಿರೋರು ಇಬ್ಬರನ್ನು ಬಿಡಲಾರದ ಸ್ಥಿತಿಲಿ ಇನ್ಸ್ಪೆಕ್ಷನ್ ನಡೆದಿದ್ದು. ನೀವು ಒಂದಾದ್ರಿ, ನಾವು ಸುಮ್ಮನಾಗಿದ್ವಿ. ಇದ್ಯಾವುದೋ ಕಾನೂನು, ಮಾಹಿತಿ ಹಕ್ಕು ಕೇಳಿದ್ದಾರೆ, ಕೊಡಲೇಬೇಕಾಗತ್ತೆ. ನಮಗೇನು, ಕಾರ್ಪೊರೇಷನ್ಗೊಂದಷ್ಟು ಪೆನಾಲ್ಟಿ ರೀಸನಬಲ್ ಆಗಿ ಹಾಕೊಂಡ ಬಿಡಿ. ಇನ್ನು ಇನ್ಕಮ್ ಟ್ಯಾಕ್ಸು ಧರ್ಮಕ್ಕೆ ಬಂದುಬಿಟ್ಟಲ್ವಾ ಗೋವಿಂದಮೂರ್ತಿ, ದುಡ್ದಿದ್ದಲ್ಲ. ಒನ್ ಪಾಲ್ ಸರ್ಕಾರಕ್ಕೆ ಹೋದ್ರೆ ಹೋಗ್ಲೇಳಿ. ಬರೀ ನಾವೇ ದುಡ್ದಿದ್ದ, ಪಾಲ್ ಕೊಡ್ಲಿಲ್ವಾ ನಿಮ್ಗೆ? ಸೆಟ್ಲ್ ಮಾಡ್ತೀನಿ ಅಂತ ಮತ್ತಿಂದ್ರೆ ಅದು ನನ್ನ ಕೂತ್ರೆ ನೀವು ಕಕ್ಕಿ. ಮೆತ್ತಗೆ ಮಾತಾಡ್ರಿ, ಇದು ಮನೆ. ಏನ್ ಮೆತ್ತಗೆ, ಕುತ್ತಿಗೆ ತಂದಿಟ್ಟಿದ್ಯಾ? ಪ್ಲೀಸ್, ಏಕವಚನದಲ್ಲಿ ಮಾತಾಡಬೇಡಿ, ಮರ್ಯಾದೆ. ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಲೂಟಿ ಹಂಚ್ಕೊಂಡ ಮೇಲೆ ನೀನೇನು ನಾನೇನು ಎಲ್ಲ ಒಂದೇ. ಗೋವಿಂದ ಮೂರ್ತಿ ಸ್ವಲ್ಪ ಸುಮ್ಮನಿರಪ್ಪ, ಕೊಡು ಕೊಡು ಇನ್ಫಾರ್ಮೇಶನ್, ಕಕ್ಕಿಸ್ತೀನಿ. ಬುದ್ಧಿ ಬೇಡವಾ ಶ್ರೀನಿವಾಸಯ್ಯ, ಇಂಥವ್ರ ಮನೆ ಕರ್ಕೊಂಡ್ಬರೋದ? ನೋ ಫಟ್ ಬೀಲಿ ಡಿಸ್ಟಿಂಕ್ಷನ್ ಮಾರ್ಕೆಟ್ ಥರ ಥರ ನಡೆದವರು. ಹಲಕ ಸಮಾಚ ಎಲ್ಲ ನಿಮ್ ಮಾತ್ ಕೇಳ್ಕೊಂಡು ಮೆಟ್ಟು ಮೆಟ್ಟಲ್ಲಿ ಹೊಡ್ಕೋಬೇಕು. ಆಫೀಸ್ಗೆ ಬರ್ತೀನಿ ಅಂತ ಕೂತಿದ್ದ. ಸುಮ್ಮನಿರೋಲ್ಲ, ಬಿಡೋಲ್ಲ ಇವನು. ರೆಡ್ಡಿ ಫೋನ್ ಮಾಡಿದ್ನ? ಇಲ್ಲ. ಯಾಕೆ? ಕರೆದು ಕೇಳ್ದ, ಹೀಗೆ ಹೀಗೆ ಅಂದೆ. ಅವನು ಬರಬೇಕಿತ್ತು, ಬಂದಿಲ್ಲ. ಬಂದಿಲ್ಲ ಸುಮ್ಮನಿದ್ದಾನೆ ಅಂದರೆ ಸುಮ್ಮನಿರೋ ಸಮಯ ಅಲ್ಲ ಅವನು. ಏನಾದರೂ ಯೋಚನೆ ಮಾಡ್ತಾ ಇದ್ದಾನಾ? ಕೋತಿ ಬಾಲಕ್ಕೆ ಬೆಂಕಿ ಹಚ್ಚಿದಾಗಾಯ್ತು, ಸುಡುತ್ತೆ ಲಂಕೆನ. ರಜಾ ಹಾಕೋದು ಹೇಗೆ? ಬಂದು ಅವ್ರು ಇನ್ಫಾರ್ಮೇಶನ್ ಕೊಡ್ತಾರೆ. ಟ್ರಾನ್ಸ್ಫೋರಿಗೆ ಟ್ರೈ ಮಾಡ್ತೀನಿ, ಊರು ಬಿಡ್ತೀನಿ. ತಕ್ಷಣಕ್ಕೆ ಸಿಗಬೇಕಲ್ಲ. ಬೇಕಿರಲಿಲ್ಲ ಅಂತ ಕಾಣುತ್ತೆ ಇಷ್ಟು ಕಾಸು. ಈಗ ಸುಮ್ಮನೆ ಸೆಟ್ಲ್ ಮಾಡಿದ್ರಾಗಿರೋದು, ಈಗಲೂ ಕಾಸು ತಗೊಂಡಿದ್ದಾಯ್ತು. ನಾನು ಸುಮ್ಮನೆ ಕೂತಿದ್ದೆ, ಆಸೆ ನಿಮಗೆ. ಮಗಳದ್ದು ಹಾಗಾದರೂ ಬಿಡಲಿಲ್ಲ. ನೀವು ಬರೀ ಸೂಪರ್ವೈಸರು, ಜವಾಬ್ದಾರಿ ಕಮ್ಮಿ. ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರು, ಜವಾಬ್ದಾರಿ ನಂದು. ನೇತ್ ಹಾಕ್ತಾರೆ. ಅಮ್ಮ ಹೇಳಿದ್ರಲ್ಲಿ ತಪ್ಪಿಲ್ಲ, ಶ್ರುತಿಗೆ ತೊಂದರೆ ಆಗುತ್ತೆ, ಸತ್ಯ. ಹೋಗಿ ಕೇಳಬಾರ್ದಾಗಿತ್ತು, ನಾನು ಅವಮಾನ. ನಮಗೆ ಅವಶ್ಯಕತೆ ಇತ್ತು. ಮುಖ ಮುರಿದಾಗಂದ್ರು ಬೇರೆ ಮನೆ ಮಾಡ್ಕೋ, ಖರ್ಚು ಕಮ್ಮಿ ಆದರೆ ಕೊಡ್ತೀನಿ, ಮನೆ ಸಾಲ ಬೇಕಾದರೆ ತೀರಿಸ್ತೀನಿ ಅಂತ. ಖರ್ಚಿಗೆ ಕಮ್ಮಿ ಖಂಡಿತ ಆಗುತ್ತೆ. ಅದೇ ಸೌಕರ್ಯ, ಆ ಸಂದಿಗೆ ಹೋಗಿ ನಾವ್ಯಾಕೆ ಸೇರ್ಕೋಬೇಕು? ಖರ್ಚಿಗೆ ಬೇಕಾದಾಗ ಹೋಗಿ ಇಸ್ಕೊಂಡ್ರಾಯ್ತು. ಎಷ್ಟು ದಿನ ಅಂತ? ತೊಂದರೆ ಇರೋ ಅಷ್ಟು ದಿನ. ಒಂದ್ಸಲ ಸರಿ, ಎರಡು ಸಲ ಸರಿ, ಎಷ್ಟು ದಿನ ಅಂತ ಹೋಗಿ ಕೇಳ್ತೀರಾ? ಯಾವಾಗಲೂ ಅವರಿಗೆ ತೊಂದರೆ ಬಂತು, ಆಗಲ್ಲ ಅಂದ್ರು. ಅದಕ್ಕೆ ಉತ್ತರ ಇಲ್ಲ ಬಿಡು,
ಬೇರೆ ಮನೆ ಮಾಡಿಕೊಂಡು ಖರ್ಚಿಗೆ ಕೊಡು ಅನ್ನೋದು ಉತ್ತರ ಅಲ್ಲ. ಅಲ್ಲೇ ಹೋಗಿ ಅವ್ರ ಸಂಸಾರದ ಭಾಗ ಆಗಬೇಕು, ಅಲ್ಲಿರೋದು ಉತ್ತರ. ಅಲ್ಲೇ ಇದ್ರೆ ಜವಾಬ್ದಾರಿ ಅವ್ರದ್ದಿರುತ್ತೆ. ಮನೆ ಅವರದ್ದು. ಈ ದಿನ ನಿಮ್ಮಅಮ್ಮ ಎಲ್ಲ ಜವಾಬ್ದಾರಿನೂ ಹೊತ್ತು ನಡೆಸಿದ್ದಾರೆ, ಈ ಜವಾಬ್ದಾರಿನ ತಗೋತಾರೆ. ಕಷ್ಟ ಇದೆ ನಮಗೆ, ಆದರೂ ಸರಿ ಅಂತ ಅನ್ನಿಸ್ತಿಲ್ಲ. ಆಂಟಿ ಬೇಡ ಅಂದರು, ಅಜ್ಜಿ ಶ್ರುತಿ ಒಪ್ಪಿಲ್ಲ. ಅವ್ರುಗಳೆಲ್ಲ ಡಿಸೈಡ್ ಮಾಡಬೇಕಾದ್ದು. ಈಗ ಅಮ್ಮನೂ ಬೇಡ ಅಂತಂದ್ರಲ್ಲ, ಗೃಹಪ್ರವೇಶ ಯಾವುದೋ ಜಿಜ್ಞಾಸೆ ಹಾಗಾಯಿತು. ಇನ್ನು ಮನೆ ಸಾಲ ನಿಮ್ಮಅಮ್ಮ ಮಗನಿಗೆ ಅಂತಲೇ ಕೊಡಿಸಿರೋದು. ಮಗನ ಬದುಕು ತೊಂದರೆಯಲ್ಲಿದೆ ಅನ್ನೋ ನೋವು ಅವರಿಗಿರಲ್ವಾ? ಇನ್ನು ಮೊಮ್ಮಗು, ಮಗನ ಮಗು, ಅದ್ರ ಬಗ್ಗೆ ಆಸೆ ಇಲ್ಲ ಅಂತೀರಾ? ಮತ್ಯಾಕೆ ಹಾಗಂದ್ರು? ಶ್ರುತಿ, ಶ್ರುತಿ ಇಷ್ಟೊತ್ತಿಗೆ ಮದುವೆ ಮಾಡ್ಕೊಂಡು ಹೊರಡಬೇಕಾಗಿತ್ತು. ಕಾರಣ ನೂರಿರ್ಬಹುದು, ಮದುವೆ ಆಗಲಿಲ್ಲ. ನಾವು ಅಲ್ಲಿ ಹೋಗಿರೋದು ಬೇಡ ಅಂದಿದ್ಲು ಶ್ರುತಿ. ಆದರೂ ನಿಮ್ಮಅಮ್ಮ ನಮಗೆ ಜಾಗ ಕೊಟ್ಟರೆ ಅವಳ ಮನಸ್ಸಿಗೆ ನೋವಾಗಲ್ವಾ? ಅವಳಂದ್ಲು ಅಮ್ಮ ಒಪ್ಪಿದ್ರು ನಾನು ಒಪ್ಪಲ್ಲ ಅಂತ. ನಿಮ್ಮಅಮ್ಮ ಮುಗ್ದೆ, ನೀವು ಅವರನ್ನೇ ಎಕ್ಸ್ಪೆಕ್ಟ್ ಮಾಡ್ತೀರಾ, ಅವ್ರಿಗೆ ಮೋಸ ಮಾಡ್ತೀರಾ, ಅವ್ರ ಒಳ್ಳೆತನನ ದುರುಪಯೋಗ ಪಡಿಸ್ಕೋತೀರಾ ಅಂತ ಶ್ರುತಿಗೆ ನಮ್ಮ ಮೇಲೆ ಕೋಪ. ವಯಸ್ಸಿಗೆ ಬತ್ತಿದ್ದಾಗೆ ಮದುವೆ ಮಾಡ್ಕೊಂಡು ಹೊರಡ್ತಿರ್ಬೇಕು ಹೆಣ್ಮಕ್ಳು, ಇಲ್ಲಾಂದ್ರೆ ನಮಗೆ ಜಾಗವಿರಲ್ಲ. ಇದು ಶ್ರುತಿ ನಿಮ್ಮಅಮ್ಮನಿಗೆ ಸಹಾಯ ಮಾಡ್ತಿರೋ ರೀತಿ. ನಾವು ಅಲ್ಲಿ ಹೋಗಿರೋದನ್ನ ನಿಮ್ಮಅಮ್ಮ ಬೇಡ ಅನ್ನಲ್ಲ, ಇವಳೇ ಹಠ ಹಿಡಿದು ಕೂತ್ರೆ ನಿಮ್ಮಅಮ್ಮಂಗೆ ಬೇರೆ ದಾರಿ ಇಲ್ಲ. ತಾಯಂದ್ರಿಗೆ ಗಂಡ್ಮಕ್ಳು ಅಂದರೆ ಪ್ರೀತಿ ಜಾಸ್ತಿ, ಆದರೆ ನಂಬೋದು ಹೆಣ್ಮಕ್ಳನ್ನ. ಶ್ರುತಿ ಒಂಟಿಯಾಗಿ ಉಳಿದಿದ್ದಾಳೆ, ನಮ್ಮನ್ನ ಅವರಲ್ಲಿ ಸೇರಿಸ್ಕೊಂಡ್ರೆ ಅವಳಲ್ಲಿ ಇರಲ್ಲ ಅಂತಾಳೆ. ಅವಳ ಇಚ್ಛೆ ವಿರುದ್ಧ ನಾವಲ್ಲಿ ಹೋಗಿ ಕೂತ್ರೆ ಯಾರ ಮನಸ್ಸಿಗೂ ಸುಖ ಇರೋದಿಲ್ಲ. ನಿಮ್ಮ ಅಮ್ಮನ ಮನಸ್ಸಿನ ಜಿಜ್ಞಾಸೆ ಇದು. ಬಿಡಿ, ನಾನಲ್ಲಿ ಹೋಗಿ ಅವ್ರ ಹತ್ರ ಮಾತಾಡ್ತೀನಿ. ಇವತ್ತಿನ ಪರಿಸ್ಥಿತಿಲಿ ನಾವು ಅವ್ರ ಮನೆ ಭಾಗವಾಗಿರೋದು ಎಲ್ಲ ರೀತಿಯಿಂದನೂ ಸೂಕ್ತ. ಯೋಚನೆ ಮಾಡು, ಒಂದಿನದ್ದಲ್ಲ ಕತೆ, ಹೋಗಲ್ಲಿ ಸೇರಿಕೊಂಡ್ರೆ ಬಿಟ್ಟು ಬರೋದು ಕಷ್ಟ. ಸದ್ಯಕ್ಕೆ ಬಿಡೋ ಪ್ರಶ್ನೆನೇ ಇಲ್ಲ. ಹಠ ನಿನಗೆ. ಮಗು ಬೆಳೆಯೋಕ್ಕೆ ಒಳ್ಳೆ ವಾತಾವರಣ ಬೇಕು, ಅದಲ್ಲಿದೆ. ಎತ್ತಾಡ್ಸೋಕ್ಕೆ ಒಂದಷ್ಟು ಜನ ಬೇಕು, ಅಲ್ಲಿದ್ದಾರೆ. ಮನೆ ಮಗು ಅಂತ ಪ್ರೀತಿಯಿಂದ ನೋಡ್ಕೋತಾರೆ. ಇನ್ನು ಸಣ್ಣ ಪುಟ್ಟ ಖರ್ಚಿನ ವಿಷಯ, ಮೂರು ಜನ ದುಡಿತಿದ್ದಾರೆ. ನಿಮ್ಮಅಮ್ಮ ವೃದ್ಧಾಶ್ರಮ. ಅಳಿಯ ಮಗಳು ದುಡಿಸ್ಕೊಂಡು ವಯಸ್ಸಾದ ಕಾಲಕ್ಕೆ ವೃದ್ಧಾಶ್ರಮಕ್ಕೆ ದಬ್ಬಿದ್ರು ಅಂತಾರೆ ಜನ. ಜನ ಅಂತಾರೆ, ಅಮ್ಮ ಇಲ್ಲಿದ್ರೆ ಮಗಳು ಮನೆ ಕೂತಿದ್ದಾರೆ ಅಂತಾರೆ, ನಿಮ್ಮನ್ನ ತಾಯಿನ ಬಿಟ್ಟು ಬಂದ ಅಂತಾರೆ. ಇಂಥ ಘಟನೆಗಳು ಎಲ್ಲ ಕಾಲದಲ್ಲೂ ಎಲ್ಲ ಮನೆಗಳಲ್ಲೂ ಆಗಿದೆ. ಬದುಕಿಗೆ ಅವಶ್ಯಕತೆ ಅಥವಾ ರಿಲೆವೆಂಟ್ ಅನ್ಸೋರ್ನ ಯಾರೂ ಬಿಡೋದಿಲ್ಲ. ನಿಮ್ಮಅಮ್ಮ ನಿಮ್ಮಅಜ್ಜಿ ಅಂತವರು ಮಕ್ಕಳನ್ನ ಪ್ರೀತಿಸ್ತಾರೆ, ತಮ್ಮನ್ನ ತಾವು ಅವ್ರ ಮೇಲೆ ಹೇರ್ಕೊಳ್ಳೋದಿಲ್ಲ. ವಯಸ್ಸಾಯಿತು, ದುಡಿಯೋ ಚೈತನ್ಯ ಮುಗೀತು ಅಂತ ಮೂಲೆ ಸೇರ್ಬೋದೇ ಹೊರತು ಭಾವನಾತ್ಮಕವಾಗಿ ಮಿತಿ ಮೀರಿದ್ದನ್ನು ಅಪೇಕ್ಷಿಸಲ್ಲ. ಅಂಥವರು ಕಾಲವು ಬದುಕಿನ ಭಾಗ ಆಗಿರ್ತಾರೆ. ಆದರೆ ನಮ್ಮಅಮ್ಮ ಹಾಗಲ್ಲ. ಅವ್ರಿಗೆ ನಾನಾಗಲಿ ನನ್ನ ಮಗು ಆಗಲಿ ಮುಖ್ಯ ಅಲ್ಲ, ಅವ್ರಿಗೆ ಅವರಷ್ಟೇ ಮುಖ್ಯ. ಅವ್ರ ಊಟ, ತಿಂಡಿ, ಆರೋಗ್ಯ, ಅಲಂಕಾರ ಬದುಕಿನ ಭಾಗ ಆಗಿರಬೇಕು ಅಂದರೆ ಅದರೊಟ್ಟಿಗೆ ಪ್ರತಿ ಕ್ಷಣನೂ ಸ್ಪಂದಿಸಬೇಕು. ತಮ್ಮೊಳಗೆ ತಾವು ಕಳೆದು ಹೋದವ್ರು ಎಲ್ಲರೂ ಒಂಟಿನೆ. ಅವರಲ್ಲಿರಲಿ ಬಿಡಿ, ನಮಗೂ ಸುಖ ಅವರಿಗೂ ಸುಖ. ಮಗು ಆದರೆ ಅಮ್ಮ ಯಾರಂತ ಗೊತ್ತಿರಲ್ಲ, ಹೊಂದ್ಕೊಡುತ್ತೆ. ಈ ಹುಡುಗ 6-7 ವರ್ಷದ್ದು, ಈಕೆ ಸ್ವಂತ ತಾಯಿಯನ್ನ ಅನ್ನೋದು ಗೊತ್ತು, ಹೇಗೆ ಹೊಂದ್ಕೊಳುತ್ತೆ? ಹುಡುಗನಿಗೆ 40, ಇವಳಿಗಿನ್ನೂ 23. ಮಗು ಅವನಿಗಿರೋದು ಒಂದೆ, ಮಗು ಅಲ್ಲ ಮಗ, 6-7 ವರ್ಷ ಹುಡುಗನಿಗೆ. ಮಾತೇ ಆಡಲ್ಲ ಅಂದರೆ ವಿಷಯ ಇತ್ಯರ್ಥ ಆಗೋದು ಹೇಗೆ? ನನ್ನ ಜೊತೆ ಮಾತು ಬೇಡ ಸರಿ, ಅವಳ ವಿಷಯ ಮಾತಾಡು. ನನ್ನ ಮೇಲಿನ ಕೋಪಕ್ಕೆ ಅವಳನ್ನೇ ಕೊಲ್ತೀಯಾ? ಕೇಳಿಸ್ತಿದ್ದೆ ಹೇಳಿ. ವಯಸ್ಸಿನ ವ್ಯತ್ಯಾಸ ಬಹಳ ಇದೆ, ಬೇಡ.
ಬೇಡ, ಬೇರೆ ಹುಡುಕಿ. ನೀನು ಒಳಗೆ ಹೋಗಮ್ಮ. ಇದು ನನ್ನ ಭವಿಷ್ಯದ ವಿಷಯ, ನಾನು ಇಲ್ಲೇ ಇರ್ತೀನಿ. ಕೆಲವು ವಿಷಯಗಳು ಮಾತಾಡದೆ ಇತ್ಯರ್ಥ ಆಗಲ್ಲ, ಕೇಳಿಸ್ಕೊಂಡ್ರೆ ನಿನಗೆ ನೋವಾಗುತ್ತೆ. ಹೋಗು, ನಿನಗೇನು ಒಳ್ಳೇದು ನನಗೆ ಗೊತ್ತು. ಅವಳು ಇಲ್ಲಿರ್ಲಿ, ನೀನಿರೇ. ಅವಳೆದ್ರಿಗೆ ಆಡಬಾರದಂತ ಮಾತಾಡೋದು ಬೇಡ. ಹುಡುಗನಿಗೆ ಅಪ್ಪ ಅಮ್ಮ ಇಲ್ಲ. ಹೆರಿಗೆಯಲ್ಲಿ ಹೆಂಡತಿ ಸತ್ತಲಂದ್ರು ನಿಜಾನ? ಗೊತ್ತಿಲ್ಲ, ವಿಚಾರಿಸಿ. ಯಾರನ್ನ? ಅದು ಗೊತ್ತಿದ್ದರೆ ನಾನೇ ವಿಚಾರಿಸ್ತಿರ್ಲಿಲ್ವಾ? ಹುಡುಗಿಗೆ ಅಪ್ಪ ಅಮ್ಮ ಇಲ್ವಾ? ಇರಬಹುದು, ಗೊತ್ತಿಲ್ಲ. ಹುಡುಗನ ಇವನ ಹತ್ರ ಯಾಕೆ ಬಿಟ್ರು? ಅವ್ರು ಯಾಕೆ ಕರ್ಕೊಂಡು ಹೋಗ್ಲಿಲ್ಲ? ಗೊತ್ತಿಲ್ಲ. ಇವನು ಮಗು ಅಪ್ಪ ಸಾಕೋತೀನಿ ಅಂದಿರ್ಬೋದು. ಹೆಂಡತಿ ಸತ್ಕೊಳ್ಳಿ ಯಾಕೆ ಮದುವೆ ಆಗ್ಲಿಲ್ಲ? ಮನಸ್ಸಿಗೆ ಬೇಸರ ಆಗಿ ಸುಮ್ಮನೆ ಆಗಿರ್ಬೋದು. ಈಗೇನು ಇದ್ದಕ್ಕಿದ್ದ ಹಾಗೆ ಮಗನ್ ನೋಡ್ಕೊಳ್ಳಕ್ಕೆ ಅಂದ್ರು. ಅಲ್ಲಿಗೆ ಮಗನಿಗೋಸ್ಕರ ಮದುವೆ ಹಾಗೆ ಅಂದಿದ್ದು. ಮಗು ಆದ್ರೆ ಅಮ್ಮ ಯಾರಂತೂ ಗೊತ್ತಿರಲ್ಲ, ಹೊಂದ್ಕೊಡುತ್ತೆ. ಈ ಹುಡುಗ 6-7 ವರ್ಷದ್ದು, ಈಕೆ ಸ್ವಂತ ತಾಯಿಯನ್ನ ಅನ್ನೋದು ಗೊತ್ತು. ಹೇಗೆ ಹೊಂದ್ಕೊಳುತ್ತೆ? ಪ್ರಯತ್ನ ನಮ್ದು. ಬೇಡ, ಬೇರೆ ಯಾವ್ದಾರು ನೋಡೋಣ. ನಿಮ್ಮ ಮಗಳು ವಿಚ್ಛೇದಿತೆ, ಗಂಡು ಸಿಗೋದು ಕಷ್ಟ. ಸಿಕ್ಕಿದ್ರು ಹೀಗೆ ಎರಡನೇ ಸಂಬಂಧ. ಅವ್ರಿಗೂ ಮಗು ಅಂತಿದ್ರೆ ಎರಡನೇ ಸಂಬಂಧಕ್ಕೆ ಒಪ್ಕೋತಾರೆ, ಇಲ್ದಿದ್ರೆ ಇಲ್ಲ. ಸುಮ್ಮನೆ ಕುಣಿಯೋದು ಬೇಡ, ಮಾತಾಡಿ ಹುಡುಗನ ಹತ್ರ ಡಿಸೈಡ್ ಮಾಡಿ. ಹುಡುಗನಿಗೆ ಅಪ್ಪ ಅಮ್ಮ ಇಲ್ಲ, ಆ ಮಗು ಇಲ್ದಿದ್ರೆ ಚೆನ್ನಾಗಿತ್ತು. ಮದುವೆ ಆಗಿ ಅಳಿಯನು ಮನೇಲಿ ಇರ್ತಿದ್ದ. ಅದು ನನಗೆ ಸರಿ ಹೋಗೋದಿಲ್ಲ. ನಮಗಿರೋದು ನೀನೊಬ್ಳು, ವಯಸ್ಸಾದ್ರೆ ನೀನೇ ಆಸರೆ, ತಪ್ಪೇನು? ಈ ಮದುವೆ ಬಗ್ಗೆ ನಿರ್ಧರಿಸಿದೀನಿ ಅಂತ ಅಲ್ಲ. ಮದುವೆ ಅಂತ ಆಗೋದೇ ಆದ್ರೆ ಸ್ವಂತವಾಗಿ ಬದುಕೋ ಚೈತನ್ಯ ಇರೋ ಗಂಡನ ಮದುವೆ ಆಗ್ತೀನಿ. ನೀವ್ ಬಂದು ನನ್ನಲ್ಲಿರ್ಬೇಕು, ನಾ ಬಂದು ನಿಮ್ಮಲ್ಲಿರೋದಲ್ಲ. ಇಷ್ಟಾಸ್ತಿ ಮಾಡಿದೀನಿ, ಅನುಭವಿಸೋರು ಯಾರು? ಬದುಕು ಹುಡುಕ್ತಾ ಇರೋದು ಆಸ್ತಿಗೆ ಹಕ್ಕದಾರನಲ್ಲ. ಆಸ್ತಿ ಬದುಕಿನ ಭಾಗ ಅಲ್ವಾ? ಬದುಕಿನ ಅವಶ್ಯಕತೆಗೆ ಎಷ್ಟೋ ಅಷ್ಟ ಆಸ್ತಿ. ಮಗುನ್ ಬಿಟ್ಬರೋಕಾಗತ್ತಾ ವಿಚಾರಿಸ್ತೀನಿ. ಏನು? ಅವನಿಗೆ ಮಗ ಇದ್ದಾನೆ. ಅವನಿಗೊಬ್ಬನಿಗೆ ಮಗನ, ಅವನ ಹೆಂಡತಿಗೂ ಮಗ ಅಲ್ವಾ? ಆ ಹೆಂಡತಿ ಅಪ್ಪ ಅಮ್ಮ ಅವ್ರ ಜವಾಬ್ದಾರಿ ತಾನೆ, ಅವರೇ ಸಾಕೊಳ್ಳಿ. ಮಗನ್ ಸಾಕೋಕೆ ಅಂತ ಅವನ್ ಮದ್ವೆ ಆಗ್ತಿರೋದು. ನಾನು ಹುಡುಕ್ತಾ ಇರೋದು ನನ್ನ ಮಗಳಿಗೆ ಗಂಡನ್ನ. ಬರ್ತಾನಲ್ಲ ಗಂಡ, ಅವನ್ ಮಗ ಯಾಕೆ? ಮುಂದೆ ನನಗೆ ಮಕ್ಕಳು ಬೇಡ ಅಂತ ಅನ್ನಿಸ್ಬಹುದು. ಮಕ್ಕಳಾದ್ರೆ ಆ ಮಗು ಮೇಲೆ ಪ್ರೀತಿ ಕಮ್ಮಿ ಆಗ್ಬಹುದು ಅಂತ ಅನ್ನಿಸ್ಬಹುದು. ಅಲ್ಲಿಗೆ ವಂಶಕ್ಕೆ ವಾರಸದಾರನಾಗಿ ಆ ಹುಡುಗ ಉಳ್ಕೊಳ್ಳುತ್ತೆ. ಅರ್ಥವಾಯ್ತು ಬಿಡಿ, ನೀವ್ ದುಡ್ಡಿಟ್ಟಿರೋ ಹಣ ಆಸ್ತಿ ಅದನ್ನ ಯಾರೋ ಹುಡುಗ ತಿಂತಾನೆ. ಅದ್ ಹಾಗ ಆಗಬಾರ್ದು ಅಂದ್ರೆ ಬರೀ ಗಂಡ ಅನ್ನಿಸ್ಕೊಂಡವನ್ ಬರ್ಬೇಕು, ಅವನ್ ಮಗ ಅಲ್ಲ. ಯೋಚನೆ ಮಾಡು, ನಿಂದೇ ಮಾತು. ತಪ್ಪೋ ಸರಿನೋ ಆಸ್ತಿ ಮಾಡಿದೀನಿ ಅಂತಂದೆ. ನನ್ನ ಪಾಪದ ಕೆಲಸಗಳಿಗಾದದ್ದು ಶಿಕ್ಷೆ, ನಿನ್ನ ವಿಚ್ಛೇದನ ಅಂತ. ಶಿಕ್ಷೆ ಅನುಭವಿಸಿ ಆಯ್ತು, ಮಾಡಿಟ್ಟ ಆಸ್ತಿ ನನ್ನ ಪೀಳಿಗೆ ಅನುಭವಿಸ್ತೀನಿ ಅಂದ್ರೆ ತಪ್ಪ? ಅಲ್ಲಿಗೆ ಅವನ್ ಯಾವನ್ನೋ ಹುಡುಕ್ಬೇಕು ನೀನು, ಇಲ್ಲೇ ಇರೋ ಅಂತ. ಅವನು ಕೊಳಕನಾಗಿ ನೀನ್ ದುಡ್ದಿಟ್ಟಿರೋ ಆಸ್ತಿನೆಲ್ಲ ಕಳೆದ್ರು ಸರಿ, ನಿನ್ನ ಪೀಳಿಗೆಗೆ ಕಳಿತು ಅನ್ನೋ ಸುಖ ಬೇಕು ನಿನಗೆ. ಇದೇನ್ ಮದ್ವೆನಾ ಅಥವಾ ಆಸ್ತಿ ವಿಲೇವಾರಿನ? ಮದುವೆ ಹೌದು, ಆಸ್ತಿ ವಿಷಯನೂ ಇದೆ. ಎಲ್ಲಾ ಕಾನೂನಲ್ಲೂ ಆಸ್ತಿ ಹಕ್ಕು ಮದುವೆ ಸಂಬಂಧಗಳ ಜೊತೆಗೇನೆ ಹೋಗುತ್ತೆ. ಹೊಲ್ಸು, ಒಂದು ಮದುವೆ ಆಗಿ ಅದು ಮುರಿದು ಇಲ್ಲಿ ಬಂದು ಕೂತಿದ್ದೀನಿ. ಇನ್ನೊಂದು ಮದುವೆ ಆಗೋದೋ ಬೇಡವೋ ಅನ್ನೋದ್ರ ಬಗ್ಗೆ ಇನ್ನೂ ನಿರ್ಧಾರ ಮಾಡಿಲ್ಲ. ಆಗಬಾರ್ದು ಅಂತೇನಿಲ್ಲ ತಲೆನಲ್ಲಿ. ಮಾಡೋದೇ ಆದರೆ ಒಂದು ಗಂಡು ಹುಡುಕಿ, ನಾನು ಹೆಣ್ಣು. ಗಾದೆ ಮಾತಿನ ಹಾಗೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು, ನಾನು ಹೋಗ್ತೀನಿ. ನಿನ್ನ ಆಸ್ತಿನ ನೀನೇ ಅನುಭವಿಸಿ ಕಳೆದು ಖಾಲಿ ಮಾಡು, ನನಗದ್ ಬೇಡ. ಇದೇ ಗೊತ್ತಾಗ್ತಾ ಇಲ್ಲ, ಇಲ್ದಿದ್ರೆ ಕಷ್ಟ ಅರ್ಥ ಆಗಿರೋದು. ಬುದ್ಧಿಗೆ ತಂದು ಈಗೇನ್ ಸುಖದ ಸೂರೆ? ನಿಮ್ದೇನ್ ಸಂಸ್ಥಾನವೇ ವಾಸದಾನ ಹುಡುಕಿ ತಂದು ಪಟ್ಟ ಕಟ್ಟಕ್ಕೆ? ಮೊದಲು ಅವಳಿಗೊಂದು ಗಂಡು ಹುಡುಕಿ ಮದ್ವೆ ಮಾಡೋದು ನೋಡಿ. ಸದಾನಂದ ಹತ್ರ ಮಾತಾಡಿದ್ದೀನಿ, ಅವರು ವಿಚಾರಿಸ್ಲಿ, ಮುಂದಿಂದು ಆಮೇಲೆ ಮಾತು. ಹ್ಞೂ.
ಮಗಳ ನೋವು ನರಿವುಗಳ ರಿಂಗಣ ಚಿರಂತನ ಅಂತರಂಗದ ಅಂತರಾಳದಲ್ಲಿ ಮಂಥನ 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 ಕ್ಷಣ ನಷ್ಟದ ಅಂಜಿಕೆ.